Hello friends, ellarigu namaskaragalu Smitha's Magic Hands ge nimgellarigu swagata. Friends, nane ivattu nimge inenu hundme bartta ide, hagagi tumbha viewers kelta idare hundmeyana yav riti pooja madbeku torskodi anta idare. Hagagi nane ivattu hundme pooje torsodikkinta munche adakke sambandhapattante naavu Satyanarayana Swamy prasada madkobeku adanna yav riti madbeku anta heli ivattu nanu torskodta idini. Hagine friends tumbha ondu tumbha ondu olle vishaya helbeku yenappa antandre tumbha jana viewers nanage avara anubhavada vishayagalanna share martta idare. Andre ivattu obbaru Gayatri annavaru nanage ಇವತ್ತು ಮೂರು ನಾಲ್ಕು ಸರಿ ಮೆಸೇಜ್ ಮಾಡಿದ್ದಾರೆ. ಅದು ನನಗೆ ನಿಜ ತುಂಬ ಖುಷಿ ಆಯಿತು. ಅವರು ಹೇಳ್ತಾ ಇದ್ರು ಅವರು ಈ ನಾನು ನೆನೆ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲದ ದೀಪ ಹಚ್ಚೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಟ್ಟಿದ್ದೆ. ಅದನ್ನು ಅವರು ಅಮ್ಮನವ್ರ ದೇವಸ್ಥಾನಕ್ಕೆ ಹಚ್ಚುತ್ತಿದ್ರು ಅಂತ ಅವ್ರು ತುಂಬಾ ಒಳ್ಳೇದಾಗಿದೆ, ನಮಗೆ ನನಗೆ ತುಂಬ ಒಳ್ಳೇದಾಗಿದೆ, ಹಾಗಾಗಿ ವ್ಯೂವರ್ಸ್ಗೂ ತೋರಿಸ್ಕೊಡಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಅವ್ರು ಮೆಸೇಜ್ ಹಾಕಿದ್ರು. ನನಗೊಂದು ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ನಾನು ನಿಮಗೆ ಅದ್ರ ಫುಲ್ಲು ಡೀಟೇಲ್ನ ತೋರಿಸ್ಕೊಡ್ತೀನಿ. ಹಾಗೆ ಅವ್ರು ಇನ್ನೂ ಒಂದು ಮೆಸೇಜ್ ಹಾಕಿದ್ರು, ಅವರು ಒಂದು ಪೂಜೆ ಮಾಡಿದ್ರಂತೆ, ಹಾಗಾಗಿ ಅದ್ರ ಬಗ್ಗೆ ತುಂಬ ಪೂಜೆ ಬಗ್ಗೆ ಅವ್ರ ಅನುಭವ ಆಗಿದ್ದು ಅವ್ರಿಗೆ ಒಳ್ಳೇದಾಗಿದ್ದು ಎಲ್ಲ ನನಗೆ ಮೆಸೇಜ್ ಆಗ್ತಾ ಇದ್ದಾರೆ. ಹಾಗಾಗಿ ನನಗೆ ಅದು ನಿಜವಾಗ್ಲೂ ಭಾಳ ಖುಷಿ ಆಯಿತು. ಖಂಡಿತವಾಗ್ಲೂ ನಾನು ಅವ್ರು ಹೇಳಿದ ಪೂಜೆನ ನಿಮಗೆ ಮಾಡಿ ತೋರಿಸ್ತೀನಿ. ಹಾಗೆ ಅವ್ರಿಗೆ ಏನು ಅನುಭವ ಆಯಿತು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆಮೇಲೆ ಪವಿತ್ರ ಅನ್ನೋರು ಒಬ್ಬರು ಹೇಳ್ತಾ ಇದ್ರು, ನೀವು ಮಂಗಳವಾರ ಶನಿವಾರನ ಯಾಕೆ ಉಪವಾಸ ಇರಬೇಕು, ಅದ್ರದ್ದು ಬಗ್ಗೆ ಫುಲ್ಲು ಡೀಟೇಲ್ ತಿಳಿಸಿ ಅಂತ ಹೇಳಿ. ಹಾಗಾಗಿ ಮಂಗಳವಾರ ನನಗೆ ಸುಬ್ರಹ್ಮಣ್ಯ ಸ್ವಾಮಿ ವಾರ, ಮಂಗಳವಾರ ಯಾರು ಅನ್ನನ ಉಪಯೋಗಿಸೋಂಗಿಲ್ಲ, ಆಮೇಲೆ ಶನಿವಾರನೂ ಅಷ್ಟೇ, ಅವತ್ತು ಅನ್ನ ತಿನ್ನುವಾಗಿಲ್ಲ. ನನಗೊಬ್ಬರು ಭಟ್ರು ಹೇಳಿದ್ರು ಅನ್ನ ಮುಸ್ರೆ ಇದ್ದ ಹಾಗೆ, ಹಾಗಾಗಿ ಅನ್ನ ಉಪಯೋಗಿಸ್ಬಾರ್ದು, ಅವತ್ತಿನ ದಿವಸ ಉಪವಾಸ ಇದ್ದು ಅವಲಕ್ಕಿ ಉಪ್ಪಿಟ್ಟು ಈ ಥರ ನೀವು ಬೇಕಾದ್ರೆ ತೊಗೋಬೋದು, ಹಣ್ಣು ಈ ಥರ ನೀವು ತೊಗೋಬೋದು ಅಂತ ಹೇಳಿದರು. ಹಾಗಾಗಿ ನಾನು ಒಂದು 10 ವರ್ಷದಿಂದ ಅದನ್ನೇ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ. ಅದರಿಂದ ನನಗೆ ತುಂಬಾ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ, ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ಯಾರ್ಯಾರು ನಿಮ್ಮ ಅನುಭವದಿಂದ ಪೂಜೆ ಮಾಡಿರ್ತಿರೋ, ನಿಮ್ಗೆ ಒಳ್ಳೇದಾಗಿರುತ್ತೋ, ಆ ಪೂಜೆ ನನ್ನ ಜೊತೆ ನನಗೆ ನೀವು ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಖಂಡಿತವಾಗ್ಲೂ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ. ನಿಮ್ಮಿಂದ ವ್ಯೂವರ್ಸ್ಗೂ ಕೂಡ ಒಳ್ಳೇದಾಗಲಿ ಅನ್ನೋದು ನನ್ನ ಒಂದು ಆಸೆ ಅಷ್ಟೇನೆ. ಹಾಗೆ ಫ್ರೆಂಡ್ಸ್, ಇವತ್ತು ಬನ್ನಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡೋದು ಯಾವ ರೀತಿ ಅಂತೇಳಿ ಈಗ ನಾನು ತೋರಿಸ್ಕೊಡ್ತೀನಿ. ನೋಡಿ, ಪ್ರಸಾದ ಮಾಡ್ಕೋಬೇಕು ಅಂತಂದರೆ ನಾವು ಮೊದಲು ಒಂದು ಬೌಲಷ್ಟು ರವೆ ತೊಗೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನೀವು ಎರಡು ರೀತಿಯ ರವೆನ ಉಪಯೋಗಿಸ್ಕೋಬೋದು, ಒಂದು ಬೆಂಗಳೂರು ರವೆ ಉಪಯೋಗಿಸ್ಕೋಬೋದು, ಮತ್ತೊಂದು ಚಿರೋಟಿ ರವೆ ಉಪಯೋಗಿಸ್ಕೋಬೋದು. ನೀವು ಮಕ್ಕಳಿಗೆ ತಿನ್ನಿಸೋದಾದರೆ ನನ್ನ ಅನಿಸಿಕೆ ಏನಪ್ಪ ಅಂದರೆ ಚಿರೋಟಿ ರವೆಯಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ರವೆಯಲ್ಲಿ ಅವನು ಎಷ್ಟು ರವೆ ತೊಗೊಂಡಿದ್ದೀನೋ ಅಷ್ಟಕ್ಕೆ ನಾನು ಮುಕ್ಕಾಲು ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಅದರಿಂದ ಹಿಡಿದು ಮುಕ್ಕಾಲು ಬೌಲಷ್ಟು ತುಪ್ಪ ಬೇಕೇ ಬೇಕು. ಹಾಗೆ ಒಂದು ಲೋಟ ಹಾಲು ಬೇಕು, ಆಮೇಲೆ ಏಲಕ್ಕಿ ಬೇಕು, ಅದ್ರ ಜೊತೆಯಲ್ಲಿ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಉಪಯೋಗಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಪ್ರಸಾದ. ಇದು ಪೂಜೆಗೆ ಎಷ್ಟು ಶ್ರೇಷ್ಠನೋ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬನ್ನಿ ಶುರು ಮಾಡೋಣಂತೆ. ನೋಡಿ, ನಾನು ಒಂದು ಬೌಲಷ್ಟು ರವೆ ತೊಗೊಂಡಿದ್ದೆ, ಹಾಗಾಗಿ ನಾನು ಎರಡು ಲೋಟದಷ್ಟು ಹಾಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಲೋಟದಷ್ಟು ನೀರು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ಬೇಗ ಗಟ್ಟಿ ಆಗೋದಿಲ್ಲ. ಹಾಗಾಗಿ ಪಕ್ಕದಲ್ಲಿ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ ನನಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾವು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ತುಪ್ಪ ಕರಗಿದೆ, ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕಿ ಒಂದು ಸೆಕೆಂಡ್ ಬಿಟ್ಟು ಅದ್ರ ನಂತರ ನಾನು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ದ್ರಾಕ್ಷಿ ಬೇಗನೇ ಫ್ರೈ ಆಗೋಗ್ಬಿಡುತ್ತೆ, ಹಾಗಾಗಿ ಫಸ್ಟ್ ಗೋಡಂಬಿ ಹಾಕಿ ಅದ್ರ ನಂತರ ನೀವು ದ್ರಾಕ್ಷಿ ಹಾಕೋಬೇಕು. ಈಗ ಎರಡನ್ನೂ ಚೆನ್ನಾಗೆ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿಟ್ಕೋಬೇಕು. ನೋಡಿ, ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅದೇ ಪ್ಯಾನ್ಗೆ ನಾನು ರವೆ ಹಾಕ್ಕೊಳ್ತೀನಿ. ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಆಲ್ರೆಡಿ ತುಪ್ಪನ ತುಂಬ ಹಾಕಿರೋದ್ರಿಂದ ನಾನು ಇಷ್ಟಕ್ಕೆ ನಾನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನೋಡಿ, ರವೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಹಾಲು ನೀರು ಮಿಕ್ಸ್ ಮಾಡ್ಕೊಂಡು ಏನು ಕಾಯಿಸಿಟ್ಕೊಂಡಿದ್ದೀವೋ ಅದನ್ನು ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ರವೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವೆನ ನಾವು ಈ ರೀತಿ ನಾವು ಹಾಲನ್ನ ಕಾಯಿಸಿ ಹಾಕೋದ್ರಿಂದ ರವೆ ಕೂಡ ಗಂಟಾಗೋದಿಲ್ಲ, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ರವೆಗೇನೆ ಡೈರೆಕ್ಟಾಗಿ ಹಾಲು ಎಲ್ಲನೂ ಕಾಯಿಸ್ತಾನೆ ಹಾಕ್ತಾ ಇರ್ತಾರೆ, ಆ ರೀತಿ ಹಾಕೋದಕ್ಕಿಂತ ಈ ರೀತಿ ಮಾಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ರವೆ ಕೂಡ ಗಂಟಾಗೋದಿಲ್ಲ. ಬಿಗಿನರ್ಸ್ ಕೂಡ ಮಾಡ್ಬೋದು ಈ ರೀತಿ ನೀವು ಮೆಥಡ್ ಉಪಯೋಗಿಸ್ಕೊಂಡ್ರೆ. ಹಾಗೆಯೇ ಹಾಲು ಹಾಕ್ಬಿಟ್ಟು ಹಾಗೆ ಬಿಡಕ್ಕೆ ಹೋಗ್ಬಾರ್ದು, ಅದು ಗಟ್ಟಿ ಹಾಕೋವರೆಗೂ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ರವೆ ಬೇಗನೆ ಗಂಟಾಗಿ ಹೋಗ್ಬಿಡುತ್ತೆ. ನೋಡಿ, ಸಜ್ಜಿಗೆ ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಹೇಳಿ. ಈಗ ಇದಕ್ಕೆ ನಾವು ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ನೀವು ಸ್ವೀಟ್ ಮಾಡಲಿ ಕೊನೆಯಲ್ಲಿ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ಒಂದು ಹದದಲ್ಲಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಸಕ್ಕರೆ ನೀರಿನಂಶ ಎಲ್ಲ ಬಿಟ್ಕೊಂಡು ಒಂದು ಗಟ್ಟಿಯಾಗಿ ಪ್ಯಾನ್ ತಳ ಬಿಡಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈಯಾಡಿಸ್ಕೊಳ್ತಾನೆ ಇರಬೇಕು. ಆಮೇಲೆ ಮಧ್ಯ ಮಧ್ಯದಲ್ಲಿ ನೀವು ತುಪ್ಪನ ಆ್ಯಡ್ ಮಾಡ್ತಾ ಇರಬೇಕು. ನೋಡಿ, ನಾನು ಈಗ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ.
ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದಕ್ಕೆ ಸಜ್ಜಿಗೆ ಅಂತಲೂ ಕೂಡ ಅಂತಾರೆ. ನಮ್ಮ ಸೈಡ್ ಇದನ್ನು ಬಾಣಂತೀರಿ ಕೊಡ್ತಾರೆ, ಜೊತೆಲಿ ಸಣ್ಣ ಮಕ್ಕಳು ಇರ್ತಲ್ಲ ಮಕ್ಕಳಿಗೆ ಕೂಡ ತಿನ್ನಿಸ್ತಾರೆ. ಬಾಣಂತೀರಿ ಕೊಡೋದ್ರಿಂದ ಸೊಂಟ ಗಟ್ಟಿಯಾಗುತ್ತೆ, ಆಮೇಲೆ ಮಕ್ಕಳು ಕೂಡ ಒಳ್ಳೆ ವೆಯ್ಟ್ ಬರ್ತಾರೆ, ಆಮೇಲೆ ಆಮೇಲೆ ತುಂಬ ಚೆನ್ನಾಗಾಗ್ತಾರೆ, ಅಂದರೆ ಗುಣಗುಂಡಕ್ಕಾಗ್ತಾರೆ ಅಂತೇಳಿ ನಾವು ಇದನ್ನು ಜಾಸ್ತಿ ತಿನ್ನಿಸ್ತಾ ಇರ್ತೀವಿ ಮಕ್ಕಳಿಗೆ. ಅಟ್ಲೀಸ್ಟ್ ನೀವು ವೀಕ್ಲಿ ಒಂದು ಸರಿನಾದ್ರೂ ತಿನ್ನಿಸ್ತಾ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವು ಮಾಡಬೇಕಾದ್ರೆ ಚಿರೋಟಿ ರವೆನ ಉಪಯೋಗಿಸ್ಕೊಳ್ಳಿ. ಏನಕ್ಕೆ ಅಂದರೆ ಚಿರೋಟಿ ರವೆಯಲ್ಲಿ ಈ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ಆಮೇಲೆ ಮಕ್ಕಳಿಗೆ ಕೂಡ ಬೇಗನೆ ಡೈಜೆಷನ್ ಆಗುತ್ತೆ. ನೋಡಿ ಗಟ್ಟಿ ಆಗ್ತಾ ಇದೆ. ಈಗ ನಾನು ಮತ್ತೊಂದು ಸ್ಪೂನಷ್ಟು ತುಪ್ಪನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದಕ್ಕೆ ತುಪ್ಪ ಹೆಚ್ಚು ಹೆಚ್ಚು ಉಪಯೋಗಿಸಿದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ, ಇದು ಟೇಸ್ಟ್ ಬರೋದೇ ತುಪ್ಪದಲ್ಲಿ. ನೋಡಿ ಸಜ್ಜಿಗೆಗೆ ತಳ ಬಿಡ್ತಾ ಇದೆ. ಈಗ ನಾನು ಇದಕ್ಕೆ ಕೊನೆಯಲ್ಲಿ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಏಲಕ್ಕಿ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದೆರಡು ಸೆಕೆಂಡ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸಜ್ಜಿಗೆ ಕಂಪ್ಲೀಟ್ ಆಯಿತು, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಹಾಗೆ ಈಗ ಕೊನೆಯಲ್ಲಿ ನಾನು ಗೋಡಂಬಿ ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿ, ಅದ್ಭುತವಾಗಿರುತ್ತೆ. ಸತ್ಯನಾರಾಯಣ ಸ್ವಾಮಿ ಪ್ರಸಾದಕ್ಕೆ ಕೆಲವೊಬ್ಬರು ಬಾಳೆಹಣ್ಣು ಕೂಡ ಮಿಕ್ಸ್ ಮಾಡ್ಕೊಳ್ತಾರೆ, ಆದರೆ ನಾನೇನು ಬಾಳೆಹಣ್ಣು ಮಿಕ್ಸ್ ಮಾಡೋದಿಲ್ಲ. ನೀವು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ, ಅದು ರುಚಿ ಚೆನ್ನಾಗಿರ್ಬೋದೇನೋ, ನಾನು ಅದನ್ನು ಯಾವತ್ತೂ ಟ್ರೈ ಮಾಡಿಲ್ಲ, ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಹುಣ್ಣಿಮೆ ಪೂಜೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿ ತೋರಿಸಿರುವಂಥ ಪ್ರಸಾದ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರೆ ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.